ಹೈ ಡಿಯರ್ಸ್, ಇದೊಂದು ವಿಶೇಷವಾಗಿರುವಂಥ ರೆಸಿಪಿ ನಿಮಗೆ ಶೇರ್ ಮಾಡ್ತಿದ್ದೀನಿ. ಇದು ಉಪ್ಪಿನಕಾಯಿ. ಸೊ ನಾರ್ಮಲಾಗಿ ನಾವು ಮಾಡುವಂಥ ನಿಂಬೆಕಾಯಿ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ ಅಥವಾ ಟೊಮೆಟೊ ಉಪ್ಪಿನಕಾಯಿ ಖಂಡಿತ ಅಲ್ಲ. ಇದೊಂದು ನಾನ್ ವೆಜ್ ಉಪ್ಪಿನಕಾಯಿ ಅಥವಾ ಚಿಕನ್ ಉಪ್ಪಿನಕಾಯಿ. ತುಂಬ ಜನ ನಾನ್ ವೆಜ್ ಪ್ರಿಯರಿಗೆ ಯಾವಾಗಲಾರು ಒಮ್ಮೊಮ್ಮೆ ನಾನ್ ವೆಜ್ ತಿನ್ನಬೇಕು ಅಂತ ಅನಿಸ್ಬಿಡುತ್ತೆ, ಆದರೆ ತಕ್ಷಣಕ್ಕೆ ಸಿಗಲ್ಲ ಅಂದಾಗ ಈ ಥರದ ಒಂದು ಉಪ್ಪಿನಕಾಯಿ ಮನೇಲಿ ಮಾಡಿಟ್ಕೊಂಡಿದ್ರೆ ಬೇಕಂದಾಗ ನಾವು ತಿನ್ಬೋದು. ಅದರಲ್ಲೂ ಬರೀ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಈವನ್ ಬ್ಯಾಚುಲರ್ಸ್ಗೂ ಕೂಡ ನೀವು ಮಾಡಿ ಇಟ್ಕೊಂಡಿದ್ದಾಗ ಯಾವಾಗಲಾರು ಹಸಿವಾಯಿತು ಅಂದರೆ ಒಂದು ಸ್ವಲ್ಪ ಅನ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಕಲಿಸ್ಕೊಂಡು ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ವರ್ಷ ಪೂರ್ತಿ ಇಟ್ಕೊಂಡು ಕೂಡ ನೀವು ತಿನ್ಬೋದು. ಬನ್ನಿ ಇವತ್ತಿನ ನಾನ್ ವೆಜ್ ಉಪ್ಪಿನಕಾಯಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಉಪ್ಪಿನಕಾಯಿ ಮಾಡೋದಕ್ಕೆ ಸುಮಾರಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ. ಅದು ಬೋನ್ಲೆಸ್ ಚಿಕನ್ ಆಗಿರಬೇಕು, ಬೋನ್ ಇಲ್ದಲೇ ಇರೋದೇ ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಇದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡು ಒಂದು ಮೀಡಿಯಮ್ ಸೈಜಲ್ಲಿ ಒಂದೊಂದು ಇಂಚಷ್ಟು ಪೀಸ್ನ ಅಳತೆನಲ್ಲಿ ಕಟ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು ಮತ್ತು ಅರಶಿನ ಹಾಕಿ ಮ್ಯಾರಿನೇಷನ್ ಮಾಡಿ ಒಂದು ಅರ್ಧ ಗಂಟೆ ಪಕ್ಕಕ್ಕೆ ಇಟ್ಬಿಡೋಣ. ಸೊ ಇದಕ್ಕೆ ಬೇಕಾಗೋಷ್ಟು ಮಾತ್ರ ಉಪ್ಪು, ಸ್ವಲ್ಪ ಅರಶಿನ ಹಾಕಿ ಚೆನ್ನಾಗಿ ಕಲಸಿಬಿಟ್ಟು ಸೈಡಲ್ಲಿಟ್ಟಿದ್ದೀನಿ. ಇದಾದ ನಂತರ ಉಪ್ಪಿನಕಾಯಿ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ. ಅರ್ಧ ಗಂಟೆ ನಂತರ ಇದು ಸ್ವಲ್ಪ ಮೆತ್ತಗೂ ಕೂಡ ಆಗಿರುತ್ತೆ ಅರಶಿನ ಉಪ್ಪು ಹಾಕಿ ಇಟ್ಟಿರೋದ್ರಿಂದ. ನಂತರ ನಾವು ಇದನ್ನು ಬಾಂಡ್ಲಿನಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೋಬೇಕು. ನಾನು ಇದಕ್ಕೆ ಯಾವುದೇ ಎಣ್ಣೆ ಇಲ್ಲಿ ಉಪಯೋಗಿಸಿಲ್ಲ, ಡೈರೆಕ್ಟಾಗಿ ಬಾಂಡ್ಲಿನಲ್ಲಿ ಹಾಕಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಚಿಕನ್ ಬೇಯ್ತಾ ಇದ್ದಾಗೆ ನೀರು ಬಿಟ್ಟಂಗಾಗುತ್ತೆ ನೋಡಿ, ಇಲ್ಲಿ ನೀರು ಕಾಣಿಸ್ತಾ ಇದೆ ನಿಮಗೆ. ಸ್ವಲ್ಪ ಜಾಸ್ತಿ ನೀರು ಬಿಟ್ಟಿದೆ ಅಂದರೆ ಸ್ವಲ್ಪ ತೆಗೆದುಬಿಡೋಣ ಇದನ್ನು. ಇರೋಂಥ ಪೂರ್ತಿ ನೀರನ್ನು ಹಿಂಗೋವರೆಗೂ ಚೆನ್ನಾಗಿ ಹೀಗೇ ಬೇಯಿಸ್ಕೋಬೇಕು. ಸೊ ಇದಕ್ಕೆ ಈ ಟೈಮಲ್ಲಿ ಯಾವುದೇ ಬೇರೆ ಮಸಾಲೆ ಆಗಲಿ ಎಣ್ಣೆ ಆಗಲಿ ಏನೂ ಹಾಕುವಂಥ ಅವಶ್ಯಕತೆ ಇಲ್ಲ, ಹೀಗೇ ಡೈರೆಕ್ಟಾಗಿ ಹುರ್ಕೋತಾನೆ ಬೇಯಿಸ್ಕೋಬೇಕು. ಸೊ ನೀರಿನಂಶ ಎಲ್ಲ ಬಂದು ಇದು ಚೆನ್ನಾಗಿ ಒಂದು 50-60% ಇದು ಬೆಂದಿದೆ ಅಂತ ಗೊತ್ತಾದ ನಂತರ ನಾವು ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಚೆನ್ನಾಗಿದು ಆಲ್ರೆಡಿ ಬೆಂದಿರುತ್ತೆ, ಮತ್ತು ನಾವು ಇದನ್ನು ಎಣ್ಣೆನಲ್ಲಿ ಕೂಡ ಫ್ರೈ ಮಾಡ್ಕೋಬೇಕು. ಇನ್ನೊಂದು ಬಾಂಡ್ಲಿನಲ್ಲಿ ಸುಮಾರು 200 ml ಅಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಅದರಲ್ಲಿ ಬಿಸಿಯಾಗಿರುವಂಥ ಎಣ್ಣೆನಲ್ಲಿ ನಾವು ಫಸ್ಟೇ ಬೇಯಿಸಿಟ್ಕೊಂಡಿರೋವಂಥ ಚಿಕನನ್ನು ಹಾಕಿ ಎಣ್ಣೆಯಲ್ಲಿ ಕರಿಬೇಕು. ಇದು ಯಾವ ರೀತಿ ಇರಬೇಕು ಅಂದರೆ ಚೆನ್ನಾಗಿ ಅದು ಹೊಂಬಣ್ಣ ಬರಬೇಕು. ಸೊ ಈ ಸ್ಟೆಪ್ ನಾವು ಫಾಲೋ ಮಾಡೋದ್ರಿಂದನೇ ಚಿಕನ್ ಉಪ್ಪಿನಕಾಯಿ ವರ್ಷ ಪೂರ್ತಿ ಇಟ್ಟರೂ ಕೂಡ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ಇದು ಹೇಗಿದೆ ಅಂದರೆ ಒಳಗಡೆ ನೋಡಿ ಆ ಸಾಫ್ಟ್ನೆಸ್ ಹಾಗೇ ಇದೆ, ಮೇಲ್ಗಡೆ ಲೇಯರ್ ಮಾತ್ರ ಕ್ರಿಸ್ಪಿಯಾಗಿ ಸ್ವಲ್ಪ ಕ್ರಂಚಿಯಾಗೂ ಇರುತ್ತೆ. ಸೊ ಉಪ್ಪಿನಕಾಯಿ ನೀವು ಎಷ್ಟೇ ದಿನ ಇಟ್ಕೊಂಡು ಬೇಕಾದ್ರೆ ತಿನ್ಬೋದು, ಹಾಳಾಗಲ್ಲ. ಇದಕ್ಕೊಂದು ಸಣ್ಣ ಗರಂ ಮಸಾಲ ರೆಡಿ ಮಾಡ್ಕೊಳ್ಳೋಣ. 2 pieces ಚಕ್ಕೆ, 5-6 ಲವಂಗ, 2 ಏಲಕ್ಕಿ, 2 tsp ಧನಿಯಾ ಹಾಕಿ ಹುರ್ಕೋತಾ ಇದ್ದೀನಿ. ಈ ಗರಂ ಮಸಾಲ ನಾವು ಇಲ್ಲಿ ನಾನ್ ವೆಜ್ ಉಪಯೋಗಿಸಿರೋದ್ರಿಂದ ಈ ಮಸಾಲ ಉಪ್ಪಿನಕಾಯಿಗೆ ಹಾಕ್ಕೊಂಡ್ರೆ ಅದರ ರುಚಿ ಚೆನ್ನಾಗಿರುತ್ತೆ. ಇನ್ನೊಂದು ಸೈಡಲ್ಲಿ ಸ್ವಲ್ಪ ಸ್ವಲ್ಪನೇ ಹೀಗೇ ಚಿಕನ್ ಹಾಕ್ತಾ ಫ್ರೈ ಮಾಡಿ ಈ ಥರ ರೆಡಿ ಮಾಡಿ ಇಟ್ಕೊಂಬರೋಣ. ನೋಡಿ, ಗರಂ ಮಸಾಲ ಹುರ್ಕೊಂಡ ನಂತರ ಅದೇ ಬಾಂಡ್ಲಿನಲ್ಲೇ ಇನ್ನೊಂದು ಸೈಡಲ್ಲಿ ಉಪ್ಪಿನಕಾಯಿಗೆ ಬೇಕಾಗಿರುವಂಥ ಮಸಾಲ ಹುರ್ಕೋತಾ ಇದ್ದೀನಿ. 1 tsp ಸಾಸಿವೆ, 1/2 spoon ಜೀರಿಗೆ, 1/2 spoon ಮೆಂತ್ಯೆ. ಇದು ಮೇಯ್ನಾಗಿ ನಾವು ಹಾಕುವಂಥ ಉಪ್ಪಿನಕಾಯಿಗೆ ಹಾಕೋ ಮಸಾಲ ಇದು. ಸೊ ಈ ಗರಂ ಮಸಾಲ ನಾನ್ ವೆಜ್ ಹಾಕಿರೋದ್ರಿಂದನೇ ಎಕ್ಸ್ಟ್ರಾ ಮಸಾಲ ಸೇರಿಸ್ಕೊಂಡು ಈ ರೀತಿ ಹುರ್ಕೋಬೇಕು. ಸೊ ಹುರಿದಿರುವಂಥ ಮಸಾಲನ ಪೌಡ್ರ್ ಮಾಡ್ಕೋಣ. ಹಾಗೆ ಈ ಮಸಾಲೆನೇ ನಮಗೆ ಉಪ್ಪಿನಕಾಯಿಗೆ ರುಚಿ ಕೊಡುವಂಥದ್ದು, ಒಂದೊಳ್ಳೆ ಅರೋಮಾನೂ ಇರುತ್ತೆ ಅವಾಗಷ್ಟೇ ಹುರಿದು ಪೌಡ್ರ್ ಮಾಡಿರೋದ್ರಿಂದ. ಸ್ವಲ್ಪ ತರಿತರಿಯಾಗಿದ್ದರೂ ತೊಂದರೆ ಇಲ್ಲ. ಮಸಾಲ ಹುರ್ಕೊಂಡಿರೋದನ್ನು ರುಬ್ಕೊಂಡಾಯಿತು ಅಂದರೆ ಪೌಡ್ರ್ ಮಾಡ್ಕೊಂಡಾಯಿತು, ಮತ್ತು ಆ ಎಣ್ಣೆ ಕರೆದಿರೋದನ್ನೇ ಬಿಸಿಗಿಟ್ಕೊಂಡಿದ್ದೀನಿ. ಸುಮಾರು ಇದಕ್ಕೆ ಉಪ್ಪಿನಕಾಯಿಗೆ ಒಂದು 200 ml ಅಷ್ಟು ಎಣ್ಣೆ ಬೇಕಾಗುತ್ತೆ. ಎಣ್ಣೆ ಬಿಸಿ ಆದಮೇಲೆ 3 tbsp ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಳೇದಲ್ಲ, ಅವಾಗಷ್ಟೇ ಗ್ರೈಂಡ್ ಮಾಡ್ಕೊಂಡು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ದಿನ ಇಟ್ಕೊಂಡು ಉಪಯೋಗಿಸೋಂಥ ಉಪ್ಪಿನಕಾಯಿ ಆಗಿರೋದ್ರಿಂದ ಫ್ರೆಶ್ ಆಗಿ ಮಾಡಿಕೊಂಡೇ ಹಾಕೋಬೇಕು. ಹಾಗೆ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಇರೋವಂಥ ನೀರಿನಂಶ ಪೂರ್ತಿಯಾಗಿ ಹೋಗೋವರೆಗೂ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡ್ಕೋಬೇಕು. ಆ ಚಟಪಟ ಅಂತ ಅನ್ನೋ ಒಂದು ಶಬ್ದ ನಿಲ್ಲಬೇಕು, ಅಲ್ಲಿವರೆಗೂ ನಾವು ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳೋಣ. ಹಾಗೆ ಇದು ಬೇಯ್ತಾ ಇದ್ದಾಗೆ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಲರ್ ಕೂಡ ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಕಾಣಿಸುತ್ತೆ. ಅಲ್ಲ, ಅಷ್ಟಾಗಿದೆ ಅಂತಂದರೆ ಇದಾಗಿದೆ ಅಂತ ಅರ್ಥ. ನೋಡಿ, ನೊರೆ ಕೂಡ ಕಂಪ್ಲೀಟಾಗಿ ನಿಲ್ತು, ಶಬ್ದನೂ ಕಮ್ಮಿಯಾಗಿದೆ. ಸೊ ಇಷ್ಟಾದರೆ ಸಾಕು, ಸ್ಟವ್ ಆಫ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ. ಸೊ ಎಲ್ಲ ಪ್ರಿಪ್ರೇಷನ್ ಆಗಿದೆ, ಚಿಕನ್ ಕರೆದಿಟ್ಕೊಂಡಿದ್ದಾಗಿದೆ, ಹಾಗೆ ಪೌಡರ್ ಮಾಡ್ಕೊಂಡಿದ್ದಾಗಿದೆ, ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಉಪ್ಪು ನಾನಿಲ್ಲಿ ಸುಮಾರು 1 1/2 cup ಉಪ್ಪು ಹಾಕ್ತಾ ಇದ್ದೀನಿ. ಚಿಕನ್ಗೂ ಸ್ವಲ್ಪ ಉಪ್ಪು ಹಾಕಿರ್ತೀವಿ. ನಾನಿಲ್ಲಿ ಪಿಂಕ್ ಸಾಲ್ಟ್ ಉಪಯೋಗಿಸಿರೋದ್ರಿಂದ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಬಿಳಿ ಉಪ್ಪಾದರೆ 1/2 cup ಉಪ್ಪು ಹಾಕ್ಕೋಬೇಕು. ಹಾಗೆ ಖಾರಕ್ಕೆ 1/2 cup ಅಚ್ಚಖಾರದ ಪುಡಿ, ಹಾಗೆ ಹುರಿದಿಟ್ಕೊಂಡಿರುವಂಥ ಉಪ್ಪಿನಕಾಯಿ ಮಸಾಲ ಪುಡಿ, ಇದಿಷ್ಟನ್ನು ಸೇರಿಸ್ಕೊಂಬೇಡ. ಸೊ ಖಾರ ನಮಗೆ ಇದಕ್ಕೆ ಇಷ್ಟಕ್ಕೆ 1 kg ಚಿಕನ್ಗೆ 1/2 cup ಚಿಲ್ಲಿ ಪೌಡರ್ ಬೇಕಾಗುತ್ತೆ. ಇದೆಲ್ಲ ಹಾಕಿ ಚೆನ್ನಾಗಿ ಆ ಬಿಸಿ ಇರುವಾಗಲೇ ಎಣ್ಣೆನಲ್ಲೇ ಮಿಕ್ಸ್ ಮಾಡ್ಕೊಂಬಿಟ್ರೆ ಚೆನ್ನಾಗಿ ಇದಕ್ಕೆ ಹೊಂದ್ಕೊಳ್ಳುತ್ತೆ. ಹಾಗೆ ತಕ್ಷಣವೇ ನಾವು ಫ್ರೈ ಮಾಡಿಕೊಂಡಿರುವಂಥ ಚಿಕನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಹಾಗೆ ಇವು ಇನ್ನೊಂದು ಮುಖ್ಯವಾಗಿ ಏನಂದರೆ ಈ ಉಪ್ಪಿನಕಾಯಿ ತಕ್ಷಣಕ್ಕೆ ನಾವು ತಿನ್ನೋಕ್ಕಾಗಲ್ಲ, ಒಂದು 2-3 ದಿನ ಇದನ್ನು ಈ ಮಸಾಲೆ ಜೊತೆಗೆ ನೆನೆಯಕ್ಕೆ ಬಿಟ್ಬಿಡಬೇಕು. ಸೊ ಉಪ್ಪಿನಕಾಯಿಗೆ ಮುಖ್ಯವಾಗಿ ಹುಳಿ ಅಂಶ ಸೇರಲೇಬೇಕು. ಸುಮಾರೊಂದು 6-7 ನಿಂಬೆ ರಸ ಇದಕ್ಕೆ ಹಾಕ್ಕೊಂಡಾಗಲೇ ಇದ್ರದ್ದು ರುಚಿ ಇನ್ನೂ ಚೆನ್ನಾಗಿರುತ್ತೆ, ಹುಳಿ ಹುಳಿಯಾಗೂ ಇರುತ್ತೆ. ಆ ಉಪ್ಪಿನಕಾಯಿ ರಸ ಬಿಟ್ಟಾಗಲೇ ಅನ್ನಕ್ಕೆ ನಮಗೆ ಕಲ್ಸ್ಕೊಂಡು ತಿನ್ನೋದಕ್ಕೂ ಕೂಡ ಹೆಚ್ಚು ರಸ ಸಿಗುತ್ತೆ. ಸೊ 6 ನಿಂಬೆಹಣ್ಣಿನ ರಸನ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇನ್ನೂ ಬೇಕಾದ್ರೆ ಇನ್ನೂ 1-2-3 ನಿಂಬೆಹಣ್ಣನ್ನು ನೀವು ರಸ ತೆಗೆದು ಹಾಕ್ಕೋಬೋದು. ನೀವೆಷ್ಟು ನಿಂಬೆಹಣ್ಣು ಹಾಕ್ತಿರೋ ಅಷ್ಟು ರಸಭರಿತವಾಗಿರುವಂಥ ಉಪ್ಪಿನಕಾಯಿ ನಿಮಗೆ ರೆಡಿಯಾಗುತ್ತೆ. ನೋಡಿ, ಇದೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪಿನಕಾಯಿ ರೆಡಿ ಆಯಿತು. ಆಹಾ, ನೋಡಿದ್ರೆ ಬಾಯಲ್ಲಿ ನೀರು ಬರೋಂಗಿದೆ ಅಲ್ವಾ? ಯಾರಿಗೆ ಆದರೂ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ, ಅದರಲ್ಲೂ ನಾನ್ ವೆಜ್ ಪ್ರಿಯರಿಗಂತೂ ಈ ಥರದ ನಾನ್ ವೆಜ್ ಉಪ್ಪಿನಕಾಯಿ ಅಂತಂದರೆ ಇನ್ನೂ ಇಷ್ಟ ಆಗುತ್ತೆ. ಸೊ ಇವತ್ತೇ ಇದನ್ನು ಟ್ರೈ ಮಾಡಿ, ಬಹುಶಃ ನಿಮಗೂ ಇಷ್ಟ ಆಗುತ್ತೆ. ಹಾಗೆ ಇದನ್ನು 1-3 ದಿನ ಬಿಟ್ಟ ನಂತರನೇ ನಾವು ತಿನ್ನಬೇಕು, ಯಾಕಂದರೆ ಇದರಲ್ಲಿ ಇರೋವಂಥ ರಸ ಎಲ್ಲ ಚಿಕನ್ಗೆ ಹಿಡಿಬೇಕು, ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಕೊಡಲೇಬೇಕಾಗತ್ತೆ. 3 ದಿನದ ನಂತರ ಸ್ವಲ್ಪ ಇದು ಸಾಫ್ಟ್ ಕೂಡ ಆಗುತ್ತೆ, ಸ್ವಲ್ಪ ಚಿಕನ್ ನಮಗೆ ಹಾರ್ಡ್ ಅನಿಸ್ಬೋದು ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ. ಇದು ಚೆನ್ನಾಗಿ ನೆನೆದಷ್ಟು ಸ್ವಲ್ಪ ಲೈಟಾಗಿ ಸಾಫ್ಟ್ ಆಗ್ತಾ ಹೋಗುತ್ತೆ. ಸೊ ಆ ರಸದಲ್ಲಿ ಊಟ ಮಾಡೋಕ್ಕೇ ಅದಷ್ಟು ಚೆನ್ನಾಗಿರುತ್ತೆ. ಸಾಂಬಾರು ಗೊಜ್ಜು ಏನಿಲ್ಲ ಅಂತಂದರೂ ಕೂಡ ಈ ಬರೀ ಉಪ್ಪಿನಕಾಯಿ ಗೊಜ್ಜಂದಲೇ ನಾವು ಊಟ ಕೂಡ ಮಾಡ್ಕೋಬೋದು. ಬಿಸಿ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಾಯಲ್ಲಿ ನೀರು ಬರುವಂಥ ಒಂದು ರುಚಿಯಾಗಿರುವಂಥ ಉಪ್ಪಿನಕಾಯಿ ರೆಸಿಪಿ ಇವತ್ತು ನಿಮಗೆ ಶೇರ್ ಮಾಡಿದ್ದೀನಿ. ಖಂಡಿತ ಈ ರೆಸಿಪಿ ನೀವು ಟ್ರೈ ಮಾಡಿ, ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ರೆಸಿಪಿನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.